ಬೇಸಿಗೆಗಾಲ ಈಗಷ್ಟೇ ಶುರುವಾಯಿತು. ಮತ್ತೆ ಕಾಡಲ್ಲಿರುವ ಒಂದು ದೆವ್ವಕ್ಕೆ ಮಕ್ಕಳನ್ನು ತಿನ್ನುವ ಇಷ್ಟವಿತ್ತು. ಅವಳು ಅವಳಷ್ಟಕ್ಕೆ ಹೇಳ್ಕೊಂಡ್ಲು, ಈ ಬೇಸಿಗೆ ಕಾಲದಲ್ಲಿ ಯಾರೂ ಅವ್ರ ಮಕ್ಕಳನ್ನ ಈಚೆಗೆ ಕಳಿಸ್ತಾ ಇಲ್ಲ. ಆ ಕಾರಣದಿಂದ ನನಗೆ ಮಕ್ಕಳು ತಿನ್ನೋದಕ್ಕೆ ಸಿಗ್ತಾ ಇಲ್ಲ. ನಾನು ಏನಾದರೂ ಮಾಡಲೇಬೇಕು. ಇದಕ್ಕೆ ಮಕ್ಕಳು ತಂತಾನಾಗೆ ನನ್ನ ಹತ್ರ ಬರೋ ಹಾಗೆ ಮಾಡಬೇಕು. ಮತ್ತೆ ಅವ್ರನ್ನ ನನ್ನ ಬೇಟೆಯನ್ನಾಗಿ ಮಾಡ್ಕೊಳ್ತೀನಿ. ಅದಕ್ಕಾಗಿ ನಾನು ಏನು ಮಾಡಬೇಕು? ನಾನು ತುಂಬಾ ದೊಡ್ಡದಾಗಿ ಯೋಚನೆ ಮಾಡಬೇಕು. ಆಗ ದೆವ್ವಕ್ಕೆ ಒಂದು ಆಲೋಚನೆ ಬರುತ್ತೆ. ಅದರಿಂದ ಅದಕ್ಕೆ ಖುಷಿಯಾಗುತ್ತೆ. ವಾವ್, ಎಂತ ಉಪಾಯ ಮಾಡಿದೆ! ಇನ್ಮೇಲೆ ಮಕ್ಕಳು ಅವರಾಗೆ ನನ್ನ ಹತ್ರ ಬರ್ತಾರೆ, ಹಾಗೂ ಅವರೆಲ್ಲ ನನ್ನ ಬೇಟೆ ಆಗ್ತಾರೆ. ಮತ್ತೆ ಆ ದೆವ್ವ ಒಂದು ಐಸ್ ಕ್ರೀಮ್ ಗಾಡಿಯನ್ನು ಸೃಷ್ಟಿ ಮಾಡುತ್ತೆ. ಹಾಗೆ ಆ ದೆವ್ವ ಒಂದು ಸುಂದರವಾದ ಹುಡುಗಿಯಾಗಿ ಬದಲಾಗುತ್ತದೆ. 2 ಗಂಟೆ ಸರಿಯಾಗಿ ಹಳ್ಳಿಗೆ ಹೋಗುತ್ತದೆ. ಐಸ್ ಕ್ರೀಮ್ ಬೇಕಾ, ಐಸ್ ಕ್ರೀಮ್ ಬೇಕಾ, ಐಸ್ ಕ್ರೀಮ್ ತಗೊಳ್ಳಿ, ಬಣ್ಣ ಬಣ್ಣದ ರುಚಿಕರ ಐಸ್ ಕ್ರೀಮ್, ರುಚಿ ರುಚಿಯಾದ ಐಸ್ ಕ್ರೀಮ್, ಮಕ್ಕಳಿಗೆ ಇಷ್ಟವಾಗುವಂತ ಐಸ್ ಕ್ರೀಮ್. ಮಕ್ಕಳು ಐಸ್ ಕ್ರೀಮ್ ಶಬ್ದ ಕೇಳಿ ಅವಳ ಹತ್ರ ಹೋಗಿ ಮತ್ತೆ ಕೇಳ್ತಾರೆ, ಆಂಟಿ ನಂಗೂ ಐಸ್ ಕ್ರೀಮ್ ಬೇಕು, ಎಷ್ಟಾಗುತ್ತೆ ಜಲ್ದಿ ಹೇಳಿ, ಮತ್ತೆ ಮನೆಯಿಂದ ನಾವು ದುಡ್ಡಿಸ್ಕೊಂಡು ಬರ್ತೀವಿ. ಅರೆ ಮಕ್ಕಳೇ, ಇದು ಐಸ್ ಕ್ರೀಮ್ ದುಡ್ಡಿಗಲ್ಲ, ನಿಮಗೆ ಯಾವ್ದು ಬೇಕು ಮೊದಲು ಹೇಳಿ. ಇವತ್ತು ಸ್ವಲ್ಪನೇ ಐಸ್ ಕ್ರೀಮ್ ಇದೆ, ಆದರೆ ಎಲ್ಲ ಫ್ಲೇವರ್ದು ಐಸ್ ಕ್ರೀಮ್ ಇದೆ. ಹೌದಾ ಆಂಟಿ, ಹೇಳಿ ಮತ್ತೆ ನಿಮ್ಮ ಹತ್ರ ಯಾವ್ದ್ಯಾವ್ದು ಫ್ಲೇವರ್ ಐಸ್ ಕ್ರೀಮ್ ಇದೆ? ಮ್ಯಾಂಗೋ ಫ್ಲೇವರ್ ಇದೆ, ಜಾಮೂನ್ ಫ್ಲೇವರ್ ಇದೆ, ಚಾಕ್ಲೇಟ್ ಫ್ಲೇವರು ಇದೆ, ಮತ್ತು ನನ್ನ ಹತ್ರ ಎಲ್ಲ ಫ್ಲೇವರ್ ಐಸ್ ಕ್ರೀಮು ಇದೆ. ವಾವ್ ಆಂಟಿ, ನಿಮ್ಮ ಹತ್ರ ಎಲ್ಲ ಫ್ಲೇವರ್ ಐಸ್ ಕ್ರೀಮ್ ಇದೆ? ಮಕ್ಕಳು ಇದನ್ನು ಕೇಳಿ ಖುಷಿಯಾಗೋಗ್ತಾರೆ. ಮತ್ತೆ ಅವರಿಗೆ ಇಷ್ಟವಾಗೋ ಐಸ್ ಕ್ರೀಮ್ನ ಕೇಳೋಕೆ ಶುರು ಮಾಡ್ತಾರೆ. ಆಂಟಿ ನನಗೆ ಮಾವಿನ ಹಣ್ಣಿನ ಫ್ಲೇವರ್ ಐಸ್ ಕ್ರೀಮ್ ಕೊಡಿ. ಮತ್ತೆ ಅದೆವ್ವ ಗಾಡಿಯಿಂದ ಐಸ್ ಕ್ರೀಮ್ನ ತೆಗೆದು ತೆಗೆದು ಕೊಡೋಕೆ ಶುರು ಮಾಡ್ತಾಳೆ. ಮಕ್ಕಳು ಐಸ್ ಕ್ರೀಮ್ ತಿನ್ನೋದಕ್ಕೆ ಶುರು ಮಾಡ್ತಾರೆ. ಮಕ್ಕಳು ಐಸ್ ಕ್ರೀಮ್ ತಿಂದು ಹೇಳ್ತಾರೆ, ವಾವ್ ಆಂಟಿ ನಿಮ್ಮ ಐಸ್ ಕ್ರೀಮು ತುಂಬ ಚೆನ್ನಾಗಿದೆ, ನಾನು ಇಲ್ಲಿವರೆಗೂ ಇಂಥ ಐಸ್ ಕ್ರೀಮ್ ತಿಂದೇ ಇಲ್ಲ. ಮತ್ತೆ ಇನ್ನೊಂದು ಖುಷಿಯಾದ ವಿಷಯ ಏನಂದ್ರೆ, ಈ ಐಸ್ ಕ್ರೀಮ್ಗೆ ನಾವು ದುಡ್ಡೇ ಕೊಡಂಗಿಲ್ಲ, ನಮ್ಗೆ ಫ್ರೀಯಾಗಿ ಈ ಐಸ್ ಕ್ರೀಮ್ ಸಿಗ್ತಿದೆ. ಹೌದೋ ತಮ್ಮ? ಆಂಟಿ ನೀವು ಇದೇ ತರ ಚೆನ್ನಾಗಿರೋ ಐಸ್ ಕ್ರೀಮ್ನ ದಿನಾಲೂ ತಗೊಂಬನ್ನಿ. ಆಯ್ತು ಮಕ್ಕಳೇ, ನಿಮ್ಮ ಆಸೆನ ನಾನು ಈಡೇರಿಸ್ತೀನಿ. ಮತ್ತೆ ಎಲ್ಲ ಮಕ್ಕಳು ಐಸ್ ಕ್ರೀಮ್ ತಿಂದು ಅವರವರ ಮನೆಗೆ ತೆರಳುತ್ತಾರೆ. ಮತ್ತೆ ಆರಾಮಾಗಿ ಮಲಗ್ತಾರೆ. ಅಲ್ಲಿ ಯಾವ್ಯಾವ ಮಕ್ಕಳು ಐಸ್ ಕ್ರೀಮ್ ತಿಂದ್ರೋ ರಾತ್ರಿ ಅಚಾನಕ್ಕಾಗಿ ಅವರ ಕಣ್ಣುಗಳು ತೆರೆಯುತ್ತವೆ. ಏನೂ ಮಾತಾಡದೆ ಅವರೆಲ್ಲ ಎದ್ದು ಸೀದಾ ಕಾಡಿಗೆ ತೆರಳುತ್ತಾರೆ. ಆ ದೆವ್ವ ಆ ಐಸ್ ಕ್ರೀಮಲ್ಲಿ ಮಂತ್ರ ಮಾಡಿತ್ತು, ಆ ಮಕ್ಕಳೆಲ್ಲ ಅವಳ ಮಾತು ಕೇಳೋ ಹಾಗೆ ಮಾಡಿತ್ತು. ಕಾಡಲ್ಲಿ ಆ ದೆವ್ವ ಕೂತಿತ್ತು. ಮಕ್ಕಳು ಬರೋದನ್ನ ನೋಡಿ ಆ ದೆವ್ವಕ್ಕೆ ತುಂಬಾ ಖುಷಿಯಾಯಿತು. ಬನ್ನಿ ಮಕ್ಕಳ ಬನ್ನಿ, ನಾನು ನಿಮಗೋಸ್ಕರನೇ ಕಾಯ್ತಾ ಕೂತಿದ್ದೆ, ನನಗೆ ಗೊತ್ತಿತ್ತು ನೀವೆಲ್ಲ ಬಂದೇ ಬರ್ತೀರಾ ಅಂತ. ಈಗ ಒಬ್ಬೊಬ್ರು ಲೈನ್ ಆಗಿ ನಿಂತ್ಕೊಳ್ಳಿ. ಇದನ್ನು ಕೇಳಿದ ಮಕ್ಕಳು ಒಬ್ಬೊಬ್ರು ಲೈನ್ ಆಗಿ ನಿಂತ್ಕೊಳ್ತಾರೆ. ಮತ್ತೆ ಆ ದೆವ್ವ ಒಬ್ಬೊಬ್ರು ಕೈಗೂ ಒಂದೊಂದು ಚಾಕುನ ಕೊಡುತ್ತೆ. ಮತ್ತೆ ಹೇಳ್ತದೆ, ನನ್ನ ಮಾತನ್ ಕೇಳಿ ನನ್ನ ಮಕ್ಕಳೇ, ಈ ಚಾಕುನ ಹಿಡ್ಕೊಳ್ಳಿ, ಹೇಗೆ ನೀವು ಐಸ್ ಕ್ರೀಮ್ನ ಮಜವಾಗಿ ತಿಂದ್ರೋ ಹಾಗೆಯೇ ನಾನು ನಿಮ್ಮ ರಕ್ತನ ಆನಂದವಾಗಿ ಕುಡಿಬೇಕು. ಈಗ ಎಲ್ಲರೂ ಒಬ್ಬೊಬ್ಬರಾಗಿ ನಿಮ್ಮ ಕತ್ತುಗಳನ್ನು ಕುಯ್ದುಕೊಳ್ಳಿ. ನಮ್ಮೆಲ್ಲರ ಐಸ್ ಕ್ರೀಮ್ ಆಂಟಿ, ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀವಿ. ಮತ್ತೆ ಮಕ್ಕಳು ಅವಳ ಮಾತು ಕೇಳಿ ಮತ್ತೆ ಅವರವರ ಕತ್ತನ್ನು ಕುಯ್ದುಕೊಳ್ತಾರೆ. ಅವರ ಕತ್ತಿಂದ ರಕ್ತ ಚಿಮ್ಮುತ್ತದೆ. ಆ ದೆವ್ವ ನಾಲ್ಗೆಯನ್ನು ಉದ್ದ ಮಾಡಿ ರಕ್ತವನ್ನು ನೆಕ್ಕೋದಿಕ್ಕೆ ಶುರು ಮಾಡುತ್ತದೆ. ಮತ್ತೆ ಹೇಳುತ್ತೆ, ವಾ ಎಂತ ರುಚಿಕರವಾದ ರಕ್ತ, ನನಗನ್ಸುತ್ತೆ ನೀನು ಮಾವಿನ ಹಣ್ಣಿನ ಐಸ್ ಕ್ರೀಮೇ ತಿಂದಿದೀಯಾ ಅಂತ. ನಿನ್ನ ರಕ್ತದಿಂದ ಮಾವಿನ ಹಣ್ಣಿನ ಸ್ವಾದ ಬರುತ್ತಿದೆ,
ಮತ್ತು ಆ ದೆವ್ವ ಆ ಮಕ್ಕಳ ರಕ್ತವನ್ನ ಕುಡಿಯುತ್ತಲೇ ಇರುತ್ತದೆ. ಮತ್ತೆ ಯಾವ ಮಕ್ಕಳು ಯಾವ ಐಸ್ ಕ್ರೀಮ್ ತಿಂದಿದ್ರೋ ಆ ಮಕ್ಕಳ ರಕ್ತದಲ್ಲೂ ಅದೇ ಸ್ವಾದ ಬರುತ್ತಿತ್ತು. ಪೂರ್ತಿ ಮಕ್ಕಳ ರಕ್ತವನ್ನು ಆ ದೆವ್ವ ಹೀರ್ಬಿಟ್ಟು ಆ ಮಕ್ಕಳನ್ನು ಅಲ್ಲೇ ಬಿಟ್ಬಿಟ್ಟು. ವಾ, ಇವತ್ತಂತೂ ತುಂಬಾ ಮಜಾ ಬಂತು. ಇಷ್ಟೊಂದು ರುಚಿಕರವಾದ ರಕ್ತ ನಾನು ಇವತ್ತಿನವರೆಗೂ ಕುಡ್ದೇ ಇರಲಿಲ್ಲ. ನನ್ನ ಬುದ್ಧಿಶಕ್ತಿಯು ತುಂಬಾ ಚೆನ್ನಾಗಿದೆ. ನನ್ನ ಬುದ್ಧಿ ಉಪಯೋಗಿಸಿ ಇವ್ರಿಗೆಲ್ಲ ಆಸೆ ತೋರಿಸಿ ಈ ಮಕ್ಕಳನ್ನೆಲ್ಲ ಮರಳು ಮಾಡಿಬಿಟ್ಟೆ. ಅಲ್ಲಿ ಊರಲ್ಲಿ ಮಕ್ಕಳು ಕಾಣೆಯಾಗಿದ್ದನ್ನ ಕೇಳಿ ಎಲ್ಲರಲ್ಲೂ ತಳಮಳ ಉಂಟಾಯಿತು. ಅರೇ, ರಾತ್ರಿಯಲ್ಲಿ ನಮ್ಮ ಊರಿನ ಮಕ್ಕಳೆಲ್ಲ ಎಲ್ಗೋದ್ರು? ಮಕ್ಕಳಿಗೀಗ ಏನಾಗಿರ್ಬೋದು? ನಾವು ಮಕ್ಕಳನ್ನ ಹುಡುಕ್ಲೇಬೇಕು. ಯಾರೋ ಎತ್ಕೊಂಡು ಹೋಗಿದಾರಲ್ವಾ? ಹೌದು ಅಣ್ಣ, ನಾವು ಮಕ್ಕಳನ್ನ ಹುಡುಕ್ಲೇಬೇಕಾಗತ್ತೆ. ಅವ್ರು ಯಾವ ಕಷ್ಟಕ್ಕೆ ಸಿಗಾಕೊಂಬಾರ್ದು. ಮತ್ತೆ ಊರಿನ ಜನರೆಲ್ಲ ಮಕ್ಕಳನ್ನ ಹುಡುಕೋದಕ್ಕೆ ಶುರು ಮಾಡ್ತಾರೆ. ಹುಡುಕ್ತಾ ಹುಡುಕ್ತಾ ಕಾಡಿಗೆ ಹೋಗ್ತಾರೆ. ಅವರು ಅಲ್ಲಿಗೆ ಹೋಗಿ ನೋಡ್ತಾರೆ, ಎಲ್ಲ ಮಕ್ಕಳು ಸತ್ತು ಬಿದ್ದಿರ್ತಾರೆ. ಎಲ್ಲರೂ ಅಲ್ಲೇ ಬಿದ್ದಿದ್ರು ಮತ್ತು ಅವರ ಕತ್ತು ಕಟ್ಟಾಗಿ ಹೋಗಿತ್ತು. ಸ್ವಲ್ಪ ಹಳ್ಳಿ ಜನ ಅವರ ಮಕ್ಕಳ ಈ ಸ್ಥಿತಿಯನ್ನು ನೋಡಿ ಅಳೋದಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಅಳುತ್ತಾ ಅಳುತ್ತಾ ಹೇಳ್ತಾರೆ, ಓ ದೇವರೇ, ನಮ್ಮ ಮಕ್ಕಳನ್ನ ಯಾರು ಸಾಯಿಸಿದ್ದು? ಅದು ಇಷ್ಟು ಕ್ರೂರವಾಗಿ? ಇದು ಮಾಮೂಲಿ ಮನುಷ್ಯನ ಕೆಲಸವಂತೂ ಅಲ್ಲ. ಹೌದಣ್ಣ, ಯಾವುದೋ ಒಂದು ಭೂತ ನಮ್ಮ ಊರಿಗೆ ಬಂದಿದೆ. ಅದೇ ಈ ಕೆಲಸ ಎಲ್ಲ ಮಾಡಿರ್ಬೋದು. ನಾವೀಗ ಏನಾದ್ರು ಒಂದು ಮಾಡ್ಲೇಬೇಕು. ಇಲ್ಲ ಅಂದ್ರೆ ಈ ಮಕ್ಕಳು ತರನೇ ಬೇರೆ ಮಕ್ಕಳು ಸಾಯ್ತಾವೆ. ಮತ್ತೆ ಮಾರನೇ ದಿನ ದೆವ್ವ ಐಸ್ ಕ್ರೀಮ್ ಮಾರೋಕೆ ಅಂತ ಮತ್ತೊಂದು ಹಳ್ಳಿಗೆ ಹೋಗ್ತಾಳೆ. ಅಲ್ಲೂ ಕೂಡ ಮಕ್ಕಳಿಗೆ ಐಸ್ ಕ್ರೀಮ್ ಅನ್ನು ಕೊಡ್ತಾಳೆ. ಆ ಮಕ್ಕಳು ಕೂಡ ತಂತನ್ನಾಗೆ ದೆವ್ವದ ಬಳಿ ಹೋಗ್ತಾರೆ. ಸುಮಾರು ದಿನಗಳು ಹೀಗೆಯೇ ನಡೆಯುತ್ತದೆ. ಊರಿನ ಜನರೆಲ್ಲ ತುಂಬಾ ಗಾಬರಿಗೊಳಗಾಗ್ತಾರೆ. ಆಗ ಒಬ್ಬ ವಯಸ್ಸಾದಂತ ಮುದುಕ ಬಂದು ಹೇಳ್ತಾನೆ, ಮಗನೇ, ನಾನೇ ಆ ಮಕ್ಕಳು ಐಸ್ ಕ್ರೀಮ್ ತಿನ್ನೋದನ್ನ ನೋಡಿದ್ದೀನಿ. ಎಲ್ಲಾ ಮಕ್ಕಳು ಬೇರೆ ಬೇರೆ ರೀತಿ ಐಸ್ ಕ್ರೀಮ್ ತಿಂತಾ ಇದ್ರು. ನಾನ್ ಇಲ್ಲಿವರೆಗೂ ಆ ಐಸ್ ಕ್ರೀಮ್ ಮಾರವಳು ನೋಡೇ ಇಲ್ಲ. ನನಗನ್ಸುತ್ತೆ ಆ ಐಸ್ ಕ್ರೀಮ್ದೆ ಏನೋ ಕೆಲಸ ಇದೆ. ಹಾ ತಾತ, ನಾವೇನಾದ್ರು ಮಾಡ್ಲೇಬೇಕು. ಇಲ್ಲ ಅಂದ್ರೆ ಈ ಐಸ್ ಕ್ರೀಮ್ ಭೂತ ಆ ಮಕ್ಕಳನ್ನ ಬೇಟೆ ಆಡ್ಬಿಡುತ್ತೆ. ಮಾರನೇ ದಿನ ಊರಿನ ಜನರೆಲ್ಲ ಸೇರಿ ಐಸ್ ಕ್ರೀಮ್ ಗಾಡಿ ಬರೋದನ್ನ ನೋಡ್ತಾ ನಿಂತಿರ್ತಾರೆ. ದೆವ್ವ ಐಸ್ ಕ್ರೀಮ್ ಮಾರೋದಕ್ಕೆ ಬರುತ್ತೆ ಮತ್ತು ಸ್ವಲ್ಪ ಮಕ್ಕಳು ಐಸ್ ಕ್ರೀಮ್ ಅನ್ನು ತಿನ್ನುತ್ತಾರೆ. ಊರಿನ ಜನರು ಸ್ವಲ್ಪ ಹುಷಾರಾಗಿ ಅವಳು ತಂದ ಐಸ್ ಕ್ರೀಮ್ ಅನ್ನು ತಿನ್ನುವುದಿಲ್ಲ. ಯಾವ್ಯಾವ ಮಕ್ಕಳು ಐಸ್ ಕ್ರೀಮ್ ತಿಂತಾರೋ ಊರಿನ ಜನರು ಆ ಮಕ್ಕಳ ಮೇಲೆ ಗಮನ ಇಡ್ತಾರೆ. ಮಕ್ಕಳೆಲ್ಲ ರಾತ್ರಿ ಎದ್ದು ಕಾಡಿನತ್ತ ಹೊರಡ್ತಾರೆ. ಹಾಗೂ ಊರಿನ ಜನರೆಲ್ಲ ಅವರ ಹಿಂದೆಯೇ ಹಿಂಬಾಲಿಸಿಕೊಂಡು ಹೋಗ್ತಾರೆ ಮತ್ತು ಅಲ್ಲೇ ನಿಂತು ನೋಡ್ತಾರೆ. ಮಕ್ಕಳೆಲ್ಲ ದೆವ್ವದ ಮುಂದೆ ಹೋಗಿ ಒಬ್ಬೊಬ್ಬರಾಗಿ ನಿಂತ್ಕೊಳ್ತಾರೆ. ಮತ್ತೆ ಆ ದೆವ್ವ ಅವರ ಕೈಗೆ ಚಾಕು ಕೊಡುತ್ತದೆ. ಆ ಮಕ್ಕಳು ಅವರ ಕತ್ತು ಕೊಯ್ಕೊಳ್ಳೋದಕ್ಕೆ ಹೋಗ್ತಾರೆ. ಅದೇ ಸಮಯದಲ್ಲಿ ಊರಿನ ಜನರೆಲ್ಲ ಅಲ್ಲಿಗೆ ಬರ್ತಾರೆ. ಏ ಭೂತ, ಈಗ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ನೀನ್ ನಮ್ ತುಂಬಾ ಮಕ್ಕಳನ್ನ ಸಾಯಿಸಿದೀಯ. ಈಗ ನೀನೇನು ಮಾಡಕ್ಕಾಗಲ್ಲ, ನಾವಂತೂ ಬಿಡೋದಿಲ್ಲ. ಹೌದಾ, ನಿಮ್ಮಂತ ಮನುಷ್ಯರಿಗೆ ಅಷ್ಟೊಂದು ಶಕ್ತಿ ಇದೆಯಾ ದೆವ್ವನ ಎದುರಿಸೋವಷ್ಟು? ನಡೀರಿ, ಈಗ್ಲೇ ನೋಡೋಣ. ಮತ್ತೆ ಆ ದೆವ್ವ ಅದರ ಆಕಾರವನ್ನು ಬದಲಾಯಿಸಿಕೊಳ್ಳುತ್ತದೆ. ಕೈಯನ್ನು ಉದ್ದ ಚಾಚಿ ಊರಿನ ಜನರನ್ನ ಎತ್ತಿಕೊಳ್ಳುತ್ತೆ. ಅದರ ಕೂದಲನ್ನು ಉದ್ದ ಮಾಡಿ ಇನ್ನಷ್ಟು ಊರಿನ ಜನರನ್ನ ಎತ್ಕೊಳ್ಳುತ್ತೆ. ಮತ್ತೆ ಅವರ ಕತ್ತನ್ನ ಇಸುಕುತ್ತದೆ. ಊರಿನ ಜನರ ಕಿರುಚೋದನ್ನ ಕೇಳಿ ಮಕ್ಕಳು ದೆವ್ವದ ವಶೀಕರಣದಿಂದ ಆಚೆ ಬರ್ತಾರೆ. ಓ ದೇವ್ರೇ, ಇಲ್ಲೇನಾಗ್ತಾ ಇದೆ? ಇದಂತೂ ಐಸ್ ಕ್ರೀಮ್ ಭೂತ. ಈ ಭೂತದಿಂದ ನಮ್ಮ ಅಪ್ಪ ಅಮ್ಮನ ಹೇಗ್ ಕಾಪಾಡೋದು? ಮಕ್ಕಳು ಅಳೋದಕ್ಕೆ ಶುರು ಮಾಡ್ತಾರೆ. ಆಗ ಪಪ್ಪು ಎಂಬ ಬಾಲಕ ಏನೋ ಯೋಚನೆ ಮಾಡಿ ಆ ಭೂತಕ್ಕೆ ಹೇಳುತ್ತಾನೆ, ಐಸ್ ಕ್ರೀಮ್ ಅಂಗಡಿ ಭೂತದ ಆಂಟಿ, ನೀವು ವಯಸ್ಸಾಗಿರೋನು ತಿಂತೀರಾ? ಇವ್ರನ್ನೆಲ್ಲ ತಿಂದ್ರೆ ನಿಮ್ಗೆ ಮಜಾ ಸಿಗುತ್ತಾ? ನಾನ್ ನಿಮ್ಮನ್ನ ಒಂದ್ ಜಾಗ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ತುಂಬಾ ಮಕ್ಳಿರ್ತಾರೆ, ನೀವು ಅವ್ರನ್ನೆಲ್ಲ ತಿನ್ಬಹುದು, ನಿಮ್ಗೂ ಖುಷಿಯಾಗುತ್ತೆ. ಮಕ್ಕಳ ಮಾತಿನಿಂದ ಆ ದೆವ್ವಕ್ಕೆ ತುಂಬಾ ಖುಷಿಯಾಗುತ್ತದೆ ಮತ್ತು ಅವರನ್ನೆಲ್ಲ ದೂರಕ್ಕೆ ಎಸೆಯುತ್ತದೆ. ಊರಿನ ಜನರು ಅವರವರ ಮಕ್ಕಳನ್ನು ಕರೆದುಕೊಂಡು ಅಲ್ಲಿಂದ ಓಡಿ ಹೋಗುತ್ತಾರೆ. ಪಪ್ಪುನು ಸಹ ಅಲ್ಲಿಂದ ಓಡಲು ಪ್ರಾರಂಭಿಸುತ್ತಾನೆ. ಅದನ್ನು ನೋಡಿ ಭೂತವು ಸಹ ಅವನಿಂದ ಓಡಲು ಪ್ರಾರಂಭಿಸುತ್ತದೆ. ನನಗೆ ಮೋಸ, ಮಕ್ಕಳೇ, ನಾನು ನಿಮ್ಮನ್ನು ಬಿಡೋದಿಲ್ಲ. ಪಪ್ಪು ಓಡುತ್ತಾ ಓಡುತ್ತಾ ಕಾಡಿನ ಹಿಂದೆ ಇರುವ ಬೆಟ್ಟಕ್ಕೆ ಹೋಗುತ್ತಾನೆ. ಆಗ ಆ ಭೂತವು ಅವನನ್ನು ಅಟ್ಟಿಸಿಕೊಂಡು ಹಿಂದೆ ಹಿಂದೆ ಬರುತ್ತಿರುತ್ತದೆ.
ಪಪ್ಪು ನಿಂತಿರುವ ಜಾಗದಿಂದ ಪಕ್ಕಕ್ಕೆ ಹೋಗುತ್ತಾನೆ. ಆಗ ಆ ಭೂತವು ಬೆಟ್ಟದಿಂದ ಕೆಳಕ್ಕೆ ಬೀಳುತ್ತದೆ. ಆಗ ಊರಿನ ಜನ ಒಬ್ಬ ಮಂತ್ರವಾದಿಯನ್ನು ಅಲ್ಲಿಗೆ ಕರೆದುಕೊಂಡು ಬರುತ್ತಾರೆ. ಮಂತ್ರವಾದಿ ಅಲ್ಲಿ ಪೂಜೆ ಮಾಡುತ್ತಿರುತ್ತಾನೆ, ಆದರೆ ಐಸ್ ಕ್ರೀಮ್ ಭೂತ ಅಲ್ಲಿಗೆ ಬರಲು ಆಗುವುದಿಲ್ಲ. ಶಭಾಷ್ ಪಪ್ಪು ಮಗನೇ, ಇವತ್ತು ನಿನ್ನಿಂದ ನಮ್ಮ ಊರಿನ ಜನರ ಪ್ರಾಣ ಉಳಿತು. ಥ್ಯಾಂಕ್ ಯು ಅಂಕಲ್. ಎಲ್ಲ ಕೇಳಿಸ್ಕೊಳ್ಳಿ, ಇವತ್ತಿಂದ ಯಾರಾದರೂ ಒಂದು ಹೆಂಗಸು ಐಸ್ ಕ್ರೀಮ್ ಮಾರೋದಕ್ಕೆ ಬಂದ್ರೆ ಅದು ಉಚಿತವಾಗಿ. ಯಾರು ಐಸ್ ಕ್ರೀಮ್ನ ತಗೊಂಬೇಡಿ, ಎಲ್ಲರೂ ನೀವೇ ಆ ಮಕ್ಕಳಿಗೆ ಐಸ್ ಕ್ರೀಮ್ ಕೊಡಿಸಿ. ಅಂದಿನಿಂದ ಆ ಊರಿಗೆ ಆ ಐಸ್ ಕ್ರೀಮ್ ಭೂತ ಬಂದಿಲ್ಲ. ಈಗಲೂ ಸಹ ಆ ಐಸ್ ಕ್ರೀಮ್ ಭೂತದ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ, ಮತ್ತು ಯಾರೂ ಸಹ ಐಸ್ ಕ್ರೀಮ್ ಅನ್ನು ಖರೀದಿಸಿಲ್ಲ. ಈಗ ಮಕ್ಕಳು ದುಡ್ಡು ಕೊಟ್ಟು ಅಥವಾ ಅವರ ಅಪ್ಪ ಅಮ್ಮನ ಜೊತೆ ಐಸ್ ಕ್ರೀಮ್ ಅನ್ನು ಖರೀದಿಸುತ್ತಾರೆ. ಯಾರಿಗೂ ದುರಾಸೆ ಇಲ್ಲ. ಮತ್ತೆ ಆ ಐಸ್ ಕ್ರೀಮ್ ಭೂತ ಕಾಡಿನಲ್ಲಿ ಈಗಲೂ ಶಿಕಾರಿಗಾಗಿ ಕಾಯುತ್ತಲೇ ಇದೆ.